ಸತ್ತೋರ್ ಜೊತೆ ಸತ್ತೋರ್ ತರ ಮಲಿಕೊಂಡಿದ್ರೆ ಜೀವ ಉಳಿಸ್ಕೋಬಹುದು. ಬಿದ್ಕೊಳ. ಅಯ್ಯೋ, ಏನ್ ಸರ್ ನಿಮ್ ಐಡಿಯಾ? ಇದು ಉತ್ತರ, ಇದು ದಕ್ಷಿಣ. ಇನ್ನೇನ್ ಹುಡುಕ್ತಾ ಇದೆಯೋ ಸರ್? ಉತ್ತರ ತಲೆಗೆ ಮಲಗಬಾರ ಸರ್, ನಮ್ ತಲೆ ತಗೊಂಡು ಆನೆ ಮಲಿಕ್ ಬಿಡ್ತಾರೆ. ಬಿದ್ಕೋ. ಹ್ಞೂ ಸರ್, ಇನ್ ಯಾವ್ದೋ ತಲೆ ದಿಮ್ ಸಿಕ್ತು. ತಗೊಂಡ್ ಬಳ್ಕೊ. ಹ್ಞೂ ಸರ್. ಏನ್ ವಿಭೂತಿ ಹಚ್ಕೊಳ್ತಾ ಇದೀಯಾ? ಎಲ್ಲಂದ್ರಲ್ಲಿ ಬಳ್ಕೊಂಡ್ ಬಿದ್ಕೋ. ಹ್ಞೂ ಸರ್. ಯಾವನಾದ್ರೂ ಬದುಕವನೇನೋ. ಒಬ್ನೋ ಬಾಕಿ ಇಲ್ಲ ಭಯ. ಸರ್ ಕರೆಕ್ಟ್ ಆಗಿ ಹಚ್ಕೊಂಡಿದ್ದಾನೆ ಇಲ್ವಾ ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಸರ್. ಓಹೋ, ಸೂಪರ್. ನನಗೂ ಸ್ಪಚ್ಚೋ. ಏನ್ ಬಟ್ಟ ಇಕ್ತಾ ಇದೀಯಾ? ಮುಳುಗ್ತಾ ಇದೀಯಾ? ಆ ಕಾನ್ ಬಂದ್ ನಮ್ ಸಾಯಿಸೋದ್ ಬೇಡ ಕೊಡು. ನೀನ್ ಗ್ಯಾಸ್ ಕುಡಿದ್ರೆ ಸಾಕು, ನೆಗದ್ ಬಿದ್ದಲ್ಲಿ ಕೈ ಆಗ್ಬಿಡ್ತೀವಿ ಕೊಡು. ಏನ್ ಮಾಡ್ಕರ ಬದ್ದ ಸರ್. ಇಲ್ಲಿ ಯಾವನ ಬದುಕವನ? ಸರ್ ಲಾಸ್ಟ್ ಅಂಡ್ ಫೈನಲ್ ಸರ್, ಆಗ್ತಿಲ್ಲ ಸರ್. ನೋಡು, ನೀ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ ಬೇಡ ಕೊಡು, ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡ್ತೀನಿ. ಸರ್ ದೇವ್ರ ಶಬ್ದ ಕೊಟ್ಟ ಸರ್, ವಾಸನೆ ಕೊಟ್ಟ ಸರ್. ಅವನ್ನೇ ಕೇಳೋಗು. ಕಿಸಿ ಏನೋ ಗಂಕಾರ್ಯ ಮಾಡ್ಬಿಟ್ಟಿದ್ರಿ ಅಂತ. ಲೇರೆ ಕಾಸ ಮಕ್ಕಳ ಆಗೋಯ್ತು ನಿಮ್ ಕತೆ. ಇದು ಪೊಲೀಸ್ ಸ್ಟೇಷನ್ ತಾನೆ, ಈ ಅಡ್ರೆಸ್ ಹುಡ್ಕೊಂಡ್ ಬಂದ್ರಲ್ಲ. ಅಲ್ಲ ಸರ್. ಏ ರುಗ್ರಾಮ್, ಅದೇನ್ ಗಲಾಟಿ ನೋಡ. ಕಳ್ದೋಗಿರೋ ಎಂಟ್ರನ್ನೆಲ್ಲ ಹುಡ್ಕೊಡ್ತೀರಾ? ನಾನು ಅಡ್ರೆಸ್ ಕಳ್ದೋಗಿದ್ದೆ, ಹುಡ್ಕೊಂಡ್ ಬಂದ್ರು. ಏಯ್, ಏನ ಬೇಕ್ ನಿಂಗೆ? ನಾ ವಾಚ್ಮ್ಯಾನ್ ಹತ್ರ ಎಲ್ಲ ಮಾತಾಡೋಣ. ಏಯ್, ನಾನ್ ಪೊಲೀಸ್ ಕೂಡ. ನಾನು ನಮಗ್ ನಂಬಿಕೆ ಇಲ್ಲ. ಬರ್ಪಿ ಮರ ಅಂತಾರ ಇದೆಯಾ? ನೀನ್ ಕಡು ಮರ ಅಂತಾರ ಇದೆಯಾ? ಸರ್ ನೋಡಿ ಸರ್, ನಾನು ಪೊಲೀಸ್ ಅಂದ್ರೆ ನಂಬ್ತಾ ಇಲ್ಲ ಸರ್ ಇವನು. ನಮಗೆ ನಂಬಿಕೆ ಇಲ್ಲ, ಅವನ್ ಹೆಂಗ್ ನಂಬ್ತಾನ? ಕರೆಕ್ಟ್ ಆಗಿ ಹೇಳಿದ್ರಿ ಸ್ವಾಮಿ. ಏಯ್, ನಸ್ಯ ತೆಗೆದು ಕಣ್ಗೆ ಹಾಕ್ಬಿಡ್ತೀನಿ, ಕಾರತ್ ಬಿಡಿ ನೀನ್ ಪ್ಯಾಂಟ್ ಒಳಗೆ. ಯಾರೋ ನೀನು? ನೋಡಕ್ ಒಳ್ಳೆ ಬುಲ್ಡೋಜರ್ ಟೂಬ್ ಇದ್ದಂಗ ಇದೆಯಾ? ತೆಗೆದು ಕೊಟ್ಟೆ ಅಂದ್ರೆ ಪಂಚರ್ ಆಗೋಬಿಡ್ತೀಯ. ನೀವೇನೋ ನೋಡೋದಕ್ಕೆ ಸೈಕಲ್ ಟೂಬ್ ಇದ್ದಂಗ ಮಾತಾಡ್ತೀರಾ? ಇದು ಪೊಲೀಸ್ ಸೆಟ್. ಹೊಡೆದಿದ್ದು 3 ಸ್ಟಾರ್. ಏಯ್ 206, ಈ ನನ್ನ ಮಗನ ಲಾಕಪ್ ಹಾಕಿ ಚೆನ್ನಾಗಿ ರುಬ್ಬಿ ಮಸಾಲೆ ಹರಿರಿ. ಕಾನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ವಿಚಾರಿಸ್ಕೊಳ್ತೀನಿ. ಅಡ್ರೆಸ್ ಇತ್ತು ಬಿಡಿ ಸರ್. ಬೇಕಪ್ಪ ಅವಾಗ ಕಾನ್ನ ಅರೆಸ್ಟ್ ಮಾಡ್ತಾರಂತೆ. ನಾನು ಹೋಗಲ್ಲಪ್ಪ. ಯಾರು ಬರ್ತೀರೋ ನನ್ನ ಜೊತೆ? ಸದ್ಯ ನಾನು ಕರೆದಿದ್ರು ಸಾಕು. ಏನ್ ವಾಯ್ಸ್? ರಘುರಾಮ್ ನೀನ್ ಬರೋರ್ ಬೇಡ, ನಾ ಹೋಗ್ತಾ ಇರೋದು ಮಫ್ತಿಲಿ. ಮಫ್ತಿ ಒಳಗೆ ನೀನ್ ಪೊಲೀಸ್ ಅನ್ನ ಕಾಣಿಸ್ತೀಯ. ನಿನ್ನ ಮಕ್ಕೆ ನೋಡೋ, ಟೇಬಲ್ ಮೇಲೆ ಕಲ್ಲಿಟ್ಟಿದ್ದೀನಿ, ತಗೊಂಡ್ ಬಾ. ಏಯ್, ಇಲ್ಲಿಂದ ಒಬ್ಬನು ಆಚೆ ಹೋಗ್ಬಾರ್ದು, ಎಲ್ಲಾರನ್ನೂ ಕತ್ತರಿಸ್ರು. ಓಂ ಪ್ರಕಾಶ್ ರಾವ್ ಶೂಟಿಂಗ್ ಸರ್, ಊಟಕ್ಕದ ಸರ್. ಮುಚ್ಕೊಳ್ಳೋ ಬಾಯಿ, ಶೂಟಿಂಗ್ ನೋಡಕ್ಕ ಬಂದಿದೀವಿ ನಾವು. ನಟೋರಿಯಸ್ ಕ್ರಿಮಿನಲ್ ಖಾನ್ ಅರೆಸ್ಟ್ ಮಾಡಕ್ ಬಂದಿದೀವಿ ನಾವು. ಕೋಣಂದ್ರು ಇವನೇ ನಾವು. ಎಲ್ಲಾ ಡೆಡ್ ಬಾಡಿ ಮಲ್ಕೊಂಬಿಟ್ಟರೆ. ಕೇಳಿಸ್ಕೊಳ್ಳು, ಸತ್ತೋರ್ ಜೊತೆ ಸತ್ತೋರ್ ತರ ಮಲಿಕೊಂಡಿದ್ರೆ ಜೀವ ಉಳಿಸ್ಕೋಬಹುದು. ಬಿದ್ಕೊಳ. ಅಯ್ಯೋ, ಏನ್ ಸರ್ ನಿಮ್ ಐಡಿಯಾ? ಇದು ಉತ್ತರ, ಇದು ದಕ್ಷಿಣ. ಇನ್ನೇನ್ ಹುಡುಕ್ತಾ ಇದೆಯೋ ಸರ್? ಉತ್ತರ ತಲೆಗೆ ಮಲಗಬಾರ ಸರ್, ನಮ್ ತಲೆ ತಗೊಂಡು ಆನೆ ಮಲಿಕ್ ಬಿಡ್ತಾರೆ. ಬಿದ್ಕೋ. ಹ್ಞೂ ಸರ್, ಇನ್ ಯಾವ್ದೋ ತಲೆ ದಿಮ್ ಸಿಕ್ತು. ಸರ್ ತಗೊಂಡ್ ಬಳ್ಕೊ. ಹ್ಞೂ ಸರ್. ಏನ್ ವಿಭೂತಿ ಹಚ್ಕೊಳ್ತಾ ಇದೀಯಾ? ಎಲ್ಲಂದ್ರಲ್ಲಿ ಬಳ್ಕೊಂಡ್ ಬಿದ್ಕೋ. ಹ್ಞೂ ಸರ್. ಯಾವನಾದ್ರೂ ಬದುಕವನೇನೋ. ಒಬ್ನೋ ಬಾಕಿ ಇಲ್ಲ ಭಯ. ಸರ್ ಕರೆಕ್ಟ್ ಆಗಿ ಹಚ್ಕೊಂಡಿದ್ದಾನೆ ಇಲ್ವಾ ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಸರ್.
ಓಹೋ ಸೂಪರ್, ನನಗೂ ಸ್ಪಚ್ಚೋ. ಏನ್ ಬಟ್ಟ ಆಯ್ತಾ ಇದೆಯಾ? ಜಾಕ್ಲ ಮುಳುಗ್ತಾ ಇದೆಯಾ? ಆ ಕಾನ್ ಬಂದ್ ನಮ್ಮನ್ನ ಸಾಯಿಸೋದ್ ಬೇಡ ಕಣೋ. ನೀನ್ ಗ್ಯಾಸ್ ಕುಡಿದ್ರೆ ಸಾಕು, ನೆಗದ್ ಬಿದ್ದಲ್ಲಿ ಕೈ ಆಗ್ಬಿಡ್ತೀವಿ ಕೊಡು. ಏನ್ ಮಾಡ್ಕೊಳ್ತರ ಬದ್ದ ಇಲ್ಲಿ ಯಾವನ ಬತ್ತವನ ಸರ್? ಲಾಸ್ಟ್ ಅಂಡ್ ಫೈನಲ್ ಸರ್. ಆಗ್ತಿಲ್ಲ ಸರ್. ನೋಡೋ, ನೀ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ ಬೇಡ ಕಣೋ, ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡ್ತೀನಿ ಸರ್. ದೇವ್ರ ಶಬ್ದ ಕೊಟ್ಟ ಸರ್, ವಾಸನೆ ಕೊಟ್ಟ ಸರ್. ಅವನೇ ಕೇಳೋಗು ಕಿಸಿ, ಏನೋ ಗಂಕಾರ್ಯ ಮಾಡ್ಬಿಟ್ಟಿದ್ರಿ ಕಾಸ. ಮಕ್ಕಳ ಆಗೋಯ್ತು ನಿಮ್ ಕತೆ. ಯಾಕಪ್ಪ ರಘು ಪರಮಾನಂದವಾಗಿ ನಗ್ತಾ ಇದೆಯಲ್ಲೋ ಸರ್. ನಿಮ್ಮನ್ನ ನೋಡ್ರೆ ನಂಗೆ ಒಂದು ನೆನಪಾಗುತ್ತೆ ಸರ್. ಏನ್ ನೆನಪಾಗುತ್ತಪ್ಪ ಹೇಳೋ, ನಾಚ್ಕೋಬೇಡ. ಮೊನ್ನೆ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡ್ರಲ್ಲ, ಆ ಲೀಡರ್ಸ್ ಪಾದ ಎಲ್ಲ ನೆನಪಾಗುತ್ತೆ ಸರ್. ಮಿಷಿನ್ ತರಿಸ್ಲ ಸರ್? ಏಯ್ ಮುಚ್ಕೊಳ ಬಾಯಿ, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನನ್ನ ಹೆಂಡತಿಗೆ ಯಾರು ದಿಕ್ಕು? ಹೆಂಡತಿ ಮೊನ್ನೆ ತಾನ ಡೈವರ್ಸ್ ಅಂದ್ರೆ ನಾಟ್ಕನಾ? ಹೆಂಗೈತೆ ಮೈಗೆ ಸರ್? ನಿಜ ಹೇಳಿ ಸರ್, ನಿಮ್ಮನ್ ಕಾಪಾಡಿದ್ ನಾನೇ ಅಲ್ವಾ ಸರ್? ಯಾಕೆ ಹೇಳ್ತೀಯ? ಯಾಕ್ ಸರ್? ಅದನ್ನ ನೆನ್ಸ್ಕೊಂಡ್ರೆ ಈಗಲಿಗೂ ವಾಂತಿ ಬಂದಾಗ ಆಗುತ್ತೆ. ಏನೇ ನಿನ್ ಪಿಜಿಕು, ನಿನ್ ಹೊಟ್ಟೆ ಕಾರ್ಪೊರೇಷನ್ ತೊಟ್ಟಿಗಿಂತ ಕಡಿಯಲೆಯಾ ಸರ್? ಸೇಮ್ ಟು ಸೇಮ್ ಸರ್, ನಂದು ಪುರಸಭೆ, ನಿಮ್ದು ನಗರಸಭೆ. ನಂದು ನಗರಸಭೆ ಆದ್ರೂ ಎಲ್ ತಿಂಗಳಿಗೊಂದ್ಸತಿ ಚೆನ್ನಾಗಿ ಎನಿಮ ಕೊಟ್ಟು ಕ್ಲೀನ್ ಮಾಡಿಸ್ಬಿಡ್ತೀನಿ ಗೊತ್ತಾ? ನಾನ್ ನಿಮ್ಮನ್ನೇ ಸರ್ ಫಾಲೋ ಮಾಡುದು. ಸೇಮ್ ಪೇಂಚ ಹೊಟ್ಟೆ ಮಾತ್ರ ಮುಟ್ಬೇಡ, ಚೆನ್ನಾಗಿರಕ್ಕಿಲ್ಲ. ನಮ್ಮ ಅಣ್ಣನ್ ಮಗಳು ಹಿಂಗೆ ಮಾಡ್ತಾಳೆ ಸರ್. ಹಿಂಗೆ ಕಮಂಗೆ ಹಂಗ ಆಡ್ಕೊಂಡಿರ್ತೀಯೋ, ಇಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಪ್ರಮೋಷನ್ ಗಿಮೋಷನ್ ಗಿಟ್ಟಿಸ್ತೀಯೋ? ತಗೋಬೇಕು ಸರ್. ಅಂದ್ಮೇಲೆ ಒಂದ್ 15 ದಿವಸನೋ 20 ದಿವಸನೋ ರಜಾ ಹಾಕಿ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಬರತ್ತಾನೆ ಸರ್. ನಾನು ಹೋಗ್ಬಿಟ್ರಿ ಸ್ಟೇಷನ್ ಗತಿ, ನಿಮ್ ಗತಿ. ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಕಸ ಗುಡಿಸೋದು, ನೆಲ ಬರ್ಸೋದು, ಟೀ ತರೋ ತಾನೆ, ಅದನ್ನ ನಮ್ ತೂನಾಟಿ ರಂಗ ಮಾಡ್ತಾನೆ. ಮೊದ್ಲು ಜಿಮ್ಗ್ ಹೋಗಿ ಸ್ಲಿಮ್ ಆಗು. ನನ್ ಹಂಗೆ ಶುಗರ್ಲೆಸ್ ಟೀ ಕುಡಿಯೋ ನಿನಗೆಷ್ಟು ಕೊಬ್ಬಿರ್ಬೇಕಾರೆ, ವಿತ್ ಶುಗರ್ ಕುಡಿಯೋ ನನಗೆಷ್ಟು ಕೊಬ್ಬಿರ್ಬೇಕು. ರಾಮ ಕರೆದ್ರ ಸರ್? ತಾಯಿ ಸತ್ತವಳು ಕರೆದಿಲ್ಲಪ್ಪ, ಹೋಗ್ತಾ ಇರು. ಏಯ್ ತೋರ್ಸ್ಬೇಡ, ರಿವರ್ಸ್ ರಿವರ್ಸ್ ಆಗಿ ಹೋಗು, ರಿವರ್ಸ್. ಬಾ ಬಾ ಇಲ್ಲಿ. ನನ್ ಫ್ರೆಂಡ್ ಒಬ್ಬ ಹೈಟೆಕ್ ಜಿಮ್ ನಡೆಸ್ತಾ ಇದ್ದಾನೆ, ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗು, ತಿಕ್ಕಂಡ್ ತಿನ್ನಾಗ್ಬಿಡ್ತೀಯ. ಅಪ್ಪ ನೀನ್ ಕೊಟ್ಟ ಐಡಿಯಾ ಕಣೋ, ನಂಗೆ ಅಜೀರ್ಣ ಆಗಿ ಗ್ಯಾಸ್ ಆಗಿರೋದು. ಸುಮ್ಮನೆ ಇದ್ರೆ ಸರಿ, ಇಲ್ಲ ಮಸಾಲಟ್ಟೆಗೆ ಜಾಪಲ್ ಮಾತ್ರ. ಜ್ಞಾಪಕ ಇಲ್ಲಪ್ಪ. ಹಲೋ ಒಂದ್ ಮಾತ ಹೇಳ, ಹೇಳ್ದೆ ಕೇಳ್ದೆ ಮಾಡದೆ ನಿಜವಾದ ಸಹಾಯ ಇದೇ ಗಂಡಸರ ಲಕ್ಷಣ ಅಂತ ನನ್ನ ಫ್ರೆಂಡ್ ಅಮೀರ್ ಖಾನ್ ಗಜ್ಲಿ ಟೈಮಲ್ಲಿ ಮಾರ್ತಿ ಹೇಳ್ಬಿಟ್ಟ. ಆದ್ರೆ ನಿನ್ನಲ್ಲಿ ಆ ರೀತಿಯಾದ ಯಾವ್ದೇ ಲಕ್ಷಣಗಳು ಕಾಣ್ತಿಲ್ಲಪ್ಪ. ಅದಕ್ಕೇನಪ್ಪ ರಜಾ ಹಾಕ್ಬಿಟ್ಟು ಜಿಮ್ಗ್ ಹೋಗ್ತಾ ಇರೋದು? ಹೋಗು, ನಾನು ಹೋಗ್ತೀನಿ, ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಗೊತ್ತಿಲ್ಲ. ಗುಡ್ ಬೈ. ಸದ್ಯ ಹೋಗಪ್ಪ. ತೊಲಗದ್ನಾ? ತೊಲಗದ ಪಿಸಾಕ್ ನನ್ ಮಗ, ಎಲ್ಲಿ ಬತ್ತನೋ ಹೆಂಗ್ ಬತ್ತನೋ. ಅಡ್ರೆಸ್ ಪ್ಲೀಸ್. ಯಾಕೋ ಯಾಕೋ ಈಗ ತಾನೇ ಓದಲ್ಲ ನಿನ್ ಮಗ್ ಬೆಂಕಿಕ್ಕೆ ತಿರ್ಗಾ ಬಂದಿದ್ಯಾ? ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಹೇಳಕ್ ಆಗಲ್ಲ ಅಂತ ಹೇಳಕ್ ಬಂದೆ. ಅಡ್ರೆಸ್ ಹೋಗು. ಎಲ್ಲೋಗ್ತೀಯ? ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್.